ತಾಯಿ ಬ್ರಹ್ಮರಾಂಬೆಯನ್ನು ಸ್ಮರಿಸಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಬ್ರಹ್ಮಲಿಂಗೇಶ್ವರನಿಗೆ ವಂದಿಸುತ್ತ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ, ನಾನು ಕಂಡ ಹಾಗೆ ಜನ್ಸಾಲೆಯವರು ನನ್ನ ಆಪ್ತ ಮಿತ್ರನೂ ಹೌದು. ಇವತ್ತು ಆ ಮಿತ್ರ ಎನ್ನುವುದಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಬಂತು ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನನ್ನ ಬಹಳ ದಿನದ ಕನಸಿದು. ನಾನು ಎಷ್ಟೋ ಸಲ ಸುಮಾರು 6-7 ವರ್ಷಗಳ ಹಿಂದೆಯೂ ಕೂಡ ನಾನು ಹೇಳಿದ್ದೆ. ಮುಂಬೈಯಲ್ಲಿ ಒಂದು ಸಲ ನಾನು ಮರಾಠ ಸುರೇಶ್ ಅಣ್ಣನನ್ನು ನೆನಪಿಸಲೇಬೇಕು ಈ ವಿಚಾರದಲ್ಲಿ, ಈ ವೇದಿಕೆಯಲ್ಲಿ ನೆನಪಿಸಲೇಬೇಕು. ಯಾಕೆಂದರೆ ಕಲಾವಿದರಿಗೆ ಒಂದು ದೊಡ್ಡ ಆಶಯದಾತರಾಗಿದ್ದಂಥವರು ಮರಾಠ ಸುರೇಶ್ ಶೆಟ್ಟಿ ಅವರು. ಮುಂಬೈಯಲ್ಲಿ ಅವರು ನಮ್ಮಿಬ್ಬರನ್ನು ಕೂತ್ಕೊಳಿಸಿದ ಮಾತು ಹೇಳಿದರು. ಜನಸಾಲೆಯವರನ್ನು ಮತ್ತು ನನ್ನನ್ನು ಮುಂಬೈಯಲ್ಲಿ, ರಘು ನೀನು ಕೂಡ ಒಂದು ಟ್ರಸ್ಟ್ ಮಾಡಬೇಕು, ಕಲಾವಿದರಿಗೆ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಲೇಬೇಕು. ಅಲ್ಲಿಂದ ತುಂಬ ಜನ, ಈಗ ಮಂಜರು ಹೇಳಿದ ಹಾಗೆ, ಮಂಜರು ಅನೇಕ ಬಾರಿ ಆ ಮಾತುಗಳನ್ನು ಹೇಳಿದ್ದಾರೆ. 4 ವರ್ಷ ಆಯಿತು ಈ ಪ್ರತಿಷ್ಠಾನ ಆರಂಭ ಆಗಿ, ಆದರೆ ಕೊರೋನಾದಿಂದಾಗಿ ಜನಸಾಲೆಯವರಿಗೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತು ಕಾರ್ಯಕ್ರಮಗಳ ಒತ್ತಡ, ನನಗೆ ಸಂತೋಷ ಮತ್ತೇನು ಗೊತ್ತಾರಾಗು, ಇದರ ಹಿಂದಿನ ಶ್ರಮವನ್ನು ನೋಡುವಾಗ, ಆ ಮುಖವನ್ನು ನೋಡುವಾಗ ನನಗೆ ಖುಷಿಯಾಗುತ್ತೆ. ಯಾಕೆಂತ ಹೇಳಿದರೆ ಹೆಚ್ಚಿನ ಕಲಾವಿದರಿಗೆ ಇದನ್ನು ಮಾಡಿ ಗೊತ್ತಿಲ್ಲ, ಕಾರ್ಯಕ್ರಮಗಳಿಗೆ ಹೋಗಿ ಮಾತ್ರ ಗೊತ್ತು, ಕಾರ್ಯಕ್ರಮಗಳಿಗೆ ಹೋಗಿ ಭಾಗವಹಿಸಿ ಮಾತ್ರ ಗೊತ್ತು. ಈ ಕಾರ್ಯಕ್ರಮಗಳನ್ನು ಮಾಡುವ ಕಷ್ಟ ಅರಿವಾಗಲ್ಲ. ಆದರೆ ಜನಸಾಲೆಯವರು ಎಷ್ಟು ದಿನದಿಂದ ಇದರ ಬಗ್ಗೆ ಹಿಂದೆ, ಇವತ್ತು ನನಗೊಂದು 4-5 ಬಾರಿ ನನಗೆ ಫೋನ್ ಮಾಡಿದರು, ಇವತ್ತು ಸತೀಶಣ್ಣ ಬರ್ತೀರಲ್ವ ಅಂತ. ಹಾಗಿದ್ದರೆ ಈ ಕಾರ್ಯಕ್ರಮದ ಬಗ್ಗೆ ಅವರಿಗಿರುವ ನಿಷ್ಠೆ ಎಷ್ಟು ಅಂತೇಳಿ ಯೋಚನೆ ಮಾಡಿ. ಕೇವಲ ನನಗೆ ಫೋನ್ ಮಾಡಿದ್ದು 4-5 ಬಾರಿ ಇವತ್ತು. ಹಾಗಿದ್ದರೆ ಬಾಕಿ ಎಷ್ಟು ಜನ, ಎಷ್ಟು ಮಂದಿಗೆ ಎಷ್ಟು ಕಾಲ್ ಮಾಡಿರ್ಬೋದು, ನೀವು ಯೋಚನೆ ಮಾಡಿ. ಈ ಕಾರ್ಯಕ್ರಮ ಒಳ್ಳೆಯದಾಗಬೇಕು, ನಮ್ಮ ಕಾರ್ಯಕ್ರಮ ಅಂತ ಒಂದು ಸಂಘಟನೆ ಮಾಡುವಲ್ಲಿ ಅಂತಹ ನಿಷ್ಠೆ ಇದ್ದರೆ ಮಾತ್ರ ಇದು ಬೆಳೀಲಿಕ್ಕೆ ಸಾಧ್ಯ. ಅದನ್ನು ಪೂರ್ವಭಾವಿಯಾಗಿ ರಾಘವೇಂದ್ರಾಚಾರ್ಯರು ಇದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದು ಜೋರಾದ ಕೈಚಪ್ಪಾಳೆ ಅವರಿಗೆ ಸಲ್ಲೇಬೇಕು. ಈ ಕಾರ್ಯಕ್ರಮ ಜನಸಾಲೆಯವರ ಮನೆಗೆ ತಗೊಂಡು ಹೋಗ್ಲಿಕ್ಕೆಲ್ಲ, ತಾನು ಕಲಾವಿದನಾಗಿ ಯಕ್ಷಗಾನ ಕಲಾ ವಲಯದಿಂದ ಸಂಪಾದಿಸಿದ್ದನ್ನು ಕಲೆಗೆ ಅರ್ಪಿಸೋಣ ಎಂಬ ಭಾವನೆಯಿಂದ, ಪರಿಪೂರ್ಣವಾದ ಒಂದು ಭಾವನೆಯಿಂದ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಬೆಂಬಲ, ಪ್ರತಿಯೊಬ್ಬ ಕಲಾಭಿಮಾನಿಯೂ ಕೊಡಬೇಕು, ಕಲಾವಿದನೂ ಕೊಡಬೇಕು, ಕಲಾ ಪೋಷಕರು ಕೊಡಬೇಕು. ಇಂತಹ ಮನಸ್ಥಿತಿ ಪ್ರತಿಯೊಬ್ಬ ಕಲಾವಿದರಲ್ಲೂ ಹುಟ್ಟಬೇಕು. ನಾವು ಭಾಗವತಿಕೆಯಲ್ಲಿ ಅಥವಾ ವೇಷದಲ್ಲೂ ಚೆಂಡಮದ್ದಳೆಯಲ್ಲೂ ನಾವು ಪ್ರಸಂಗಕರ್ತರಾಗಿಯೂ ಹೆಸರು ಮಾಡೋದು ಒಂದು ವಿಭಾಗ, ಆದರೆ ಅದರಲ್ಲಿ ಹೆಸರು ಮಾಡಿದ್ದನ್ನು ಸದ್ವಿನಿಯೋಗ, ಸದ್ಬಳಕೆ ಮಾಡೋದು ನಮ್ಮ ಧರ್ಮ. ನಮಗೆ ದೇವರು ಕೊಟ್ಟಂತಹ ರಾಘು, ಆಗ ನಾನು ಲೈವಲ್ಲಿ ಕೇಳಿದೆ, ಅವರ ಭಾಷಣವನ್ನು ಕೇಳಿದೆ ಪ್ರಾಸ್ತಾವಿಕವಾಗಿ, ನಮಗೆ ಭಗವಂತ ಕರುಣಿಸಿದ್ದು ಇಂತಹ ಯೋಗವನ್ನು, ನಮಗೆ ಕಂಠವನ್ನಾಗಲಿ ಇಷ್ಟು ಮಂದಿಯ ಆಶೀರ್ವಾದವನ್ನಾಗಲಿ ನಿಮ್ಮಂತಹ ಕಲಾಭಿಮಾನಿಗಳ ಸಹಕಾರವನ್ನಾಗಲಿ ನಮಗೆ ಅನುಗ್ರಹಿಸಿದ್ದು ಆ ಕಲಾ ಮಾತೆ ಸರಸ್ವತಿ. ಆ ಸರಸ್ವತಿ ಅನುಗ್ರಹಿಸಿದ್ದನ್ನು ನಾವು ಆ ಸರಸ್ವತಿಯ ಮಕ್ಕಳಿಗೆ ಅಥವಾ ಇದೇ ರೀತಿಯಾಗಿ ಸಮಾಜಮುಖಿಯಾಗಿ ಸೇವೆ ಮಾಡ್ತಾ ಇರುವಂತಹ ಅನೇಕರಿಗೆ ಸಮರ್ಪಿಸುವುದು ನಮ್ಮ ಧರ್ಮ. ಅದನ್ನು ರಾಘವೇಂದ್ರಾಚಾರ್ಯವರು ಪರಿಪೂರ್ಣವಾಗಿ ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ, ಮಾಡಿದ್ದಾರೆ ಕೂಡ. ಅತ್ಯುನ್ನತ ಕಲಾವಿದರಿಗೆ ಯಾರಿಗೆ ಸಿಗಬೇಕೋ ಅಂಥವರಿಗೆ ಒಂದು 26 ಕಲಾವಿದರನ್ನು ಆಯ್ಕೆ ಮಾಡಿ ಪ್ರಪ್ರಥಮವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಜನಸಲೈವರೇ ನಿಮಗೆ ಅಭಿನಂದನೆಗಳು. ಇನ್ನಷ್ಟು ಕಲಾ ಸೇವೆ ನಿಮ್ಮಿಂದ ಆಗಲಿ, ನಾನು ಕೂಡ ಖಂಡಿತ ನಿಮ್ಮ ಜೊತೆ ಇದ್ದೇನೆ. ಯಾವ ವಿಭಾಗದಲ್ಲೂ ನಿಮ್ಮ ಜೊತೆ, ಕೇವಲ ಭಾಗವತಿಕೆಯಲ್ಲಿ ಮಾತ್ರ ನಿಮ್ಮ ಜೊತೆ ಕೂತ್ಕೊಳ್ಳೋದಲ್ಲ, ಈ ಪ್ರತಿಷ್ಠಾನದ ವಿಷಯದಲ್ಲೂ ಕೂಡ ನಿಮ್ಮ ಜೊತೆ ನಾನು ಕೂತ್ಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾ, ಅನೇಕರು ಇದಕ್ಕೆ ಸಹಾಯಕರಾಗಿ ಮುಂದೆ ಬಂದಿದ್ದಾರೆ. ಇನ್ನಷ್ಟು ಮಂದಿಗಳು ಬರಬೇಕು ಮುಂದೆ. ಇಂತಹ ಪ್ರತಿಷ್ಠಾನ ಎಲ್ಲ ಕಡೆ, ಪ್ರತಿಯೊಬ್ಬ ಕಲಾವಿದನೂ ಇದನ್ನು ಅರಿತುಕೊಳ್ಳಬೇಕು. ಕೇವಲ ಭಾಗವತಿಗೆ ಮಾಡಿ ಕಲಾವಿದನಾಗಿ ಹೆಸರು ಮಾಡೋದು ಮಾತ್ರ ಅಲ್ಲ, 10 ಜನರಿಗೆ ಅವರು ಪ್ರತಿಯೊಬ್ಬ ಕಲಾವಿದನೂ ಹಾಗೆ ಸನ್ಮಾನ ಮಾಡುತ್ತಾ ಹಾಗೆ ಗೌರವಿಸ್ತಾ ಬಂದರೆ ಯಾರೂ ಕಲಾವಿದರು ಬಡವರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಅವರವರ ಕಾಲ ಮೇಲೆ ನಿಲ್ಲಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಯಕ್ಷದ್ರುವ ಪಟ್ಲ ಫೌಂಡೇಶನ್ ಇಂತಹ ದಾನಿಗಳ ನೆರವಿನಿಂದ 8 ವರ್ಷದಲ್ಲಿ 11 ಕೋಟಿ ರೂಪಾಯಿಯವರೆಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿದೆ. ಕಲಾ ಶಿಕ್ಷಣಕ್ಕೋಸ್ಕರ ಯಕ್ಷಗಾನವನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇವಲ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗುವುದು ಮಾತ್ರ ಅಲ್ಲ, 1-2 ತಿಂಗಳಲ್ಲಿ ಒಂದು ಯಕ್ಷ ಶಿಕ್ಷಣ ಎಂಬುದಾಗಿ ಆರಂಭಿಸಿದೆವು. ಯಕ್ಷ ಶಿಕ್ಷಣದ ಮೂಲಕ 40 ಶಾಲೆಗಳಲ್ಲಿ 4,000 ವಿದ್ಯಾರ್ಥಿಗಳು ಫ್ರೀಯಾಗಿ ಯಕ್ಷಗಾನವನ್ನು ಕಲಿತಾ ಇದ್ದಾರೆ. 4,000 ವಿದ್ಯಾರ್ಥಿಗಳು ಉಚಿತವಾಗಿ ಯಕ್ಷಗಾನವನ್ನು ಕಲಿತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅಂತಹ ಕೆಲಸಗಳು ಇನ್ನು ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಆಗಲಿ. ಜನಸಲೈವರೇ ನಾವಿಬ್ಬರೂ ಒಟ್ಟಿಗೆ ಸೇರಿ ಇಂತಹ ಕೆಲಸ ಕಾರ್ಯಗಳನ್ನು ಮಾಡಿ
ಇಂತಹ ದಾನಿಗಳ ಕೃಪೆಗೆ ಪಾತ್ರರಾಗೋಣ. ಇವರನ್ನೆಲ್ಲ ನೋಡುವಾಗ ನಮಗೆ ಹೃದಯ ತುಂಬಿ ಬರ್ತದೆ. ನಾಡೋಜರವರ ಒಂದು ಹತ್ತಿರದ ಒಂದು ಚೇರಲ್ಲಿ ನಾನು ಕೂತಿದ್ದೇನಂತ ಹೇಳಿದರೆ ಇದು ನಾವೆಲ್ಲ ಮಾಡುವ ಪೂರ್ವಜನ್ಮದ ಸುಕೃತದ ಭಾಗ್ಯ ಅಂತ. ಸುಕೃತ ಅದೊಂದು, ಯಾಕೆಂತ ಹೇಳಿದ್ರೆ ಸಮಾಜ ಸೇವೆ ಏನು, ಬಡವರ ಕಷ್ಟ ಏನು, ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ಬಡವರ ಕಷ್ಟ ಏನು ಅಂತ ಪರಿಪೂರ್ಣವಾಗಿ ತಿಳಿದು ಈಗ ನಾನು ಗಮನಿಸ್ತಾ ಇದ್ದೆ ವೇದಿಕೆಯಲ್ಲಿ ಅಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸ್ತೇನೆ. ಆ ಕಾಲು ನೋವಿನವರು ಬಂದರು, ಅವರ ಹೆಸರೇನು ನಮ್ಮ ಸುಬ್ರಹ್ಮಣ್ಯ ಭಟ್ಟೆ, ಅವರು ಬಂದ ಕೂಡಲೇ ನಾಡೋಜರವರು ಅವರ ಹತ್ತಿರ ಹೋಗಿ ನಾನು ಬೇರೆ ಸಪರೇಟಾಗಿ ನಿಮಗೊಂದು ಸಹಾಯ ಮಾಡ್ತೇನೆ ಏನಾಗಿದ್ದು ನಿಮಗೆ ಅಂತ. ನೋಡಿ ಅವರ ಏನು ಒಂದು ಒಳ್ಳೆಯ ಮನಸ್ಸು, ಇಂಥವರು ಬೇಕು, ಇಂಥವರಿಗೆ ಭಗವಂತ ಕರುಣಿಸಬೇಕು. ಎಷ್ಟು ಸಂಪತ್ತು ಕರುಣಿಸಿದ್ರು ಕೂಡ ಅದು ನಮಗೆ ರಿಟರ್ನ್ ಬರ್ತದೆ ಅವರಿಗೆ. ಕೆಲವರಲ್ಲಿ ಸಂಪತ್ತಿರ್ತದೆ, ಅದು ನಾವು ಆ ಭಾಷೆಯನ್ನು ಉಪಯೋಗಿಸ್ಬಾರ್ದಲ್ಲ ಪವನ್ರೆ. ಹಾಗೆ ಸಂಪತ್ತು ತುಂಬ ಜನರಲ್ಲಿ ಇರ್ತದೆ, ಅವರ ಮನೆ ಬಾಗಿಲಿಗೆ ಹೋಗಲಿಕ್ಕೆ ನಾವು ಎಷ್ಟು ಟಿಕೆಟ್ ಕೊಟ್ಟರು ಸಾಕಾಗುವುದಿಲ್ಲ. ಅಂಥವರಿಗೆ ಬಂದು ಏನು ಪ್ರಯೋಜನ ಇಲ್ಲ. ಅಶೋಕಣ್ಣ, ಮಂಜರು, ಇಂತಹ ದಾನಿಗಳಿಗೆ ಅಶೋಕಣ್ಣ ನಮ್ಮ ಫೌಂಡೇಶನ್ನ ಪೋಷಕರಬಹುದು. ಮಂಜರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಎಲ್ಲರೂ ಯಕ್ಷಗಾನದ ಪ್ರೇಕ್ಷಕರೇ ಕಲಾವಿದರು ಇರುವುದು ಅಂದರೆ ಮಂಜರ ಸಹಾಯವನ್ನು ಪಡೆಯದ ಯಾವ ಕಲಾವಿದನು ಇರಲಿಕ್ಕಿಲ್ಲ. ಅಂತಹ ಮಂಜರು ಹಾಗೂ ಅನೇಕ ದಾನಿಗಳೆಲ್ಲರೂ ನೀವುಗಳೆಲ್ಲರೂ ಇದ್ದೀರಿ. ಇಂಥವರಿಗೆ ಶ್ರೀಮಂತಿಕೆ ಬರಲಿ, ಸಂಪತ್ತು ಬರಲಿ, ಅದು ನಮಗೆ ಯಕ್ಷಗಾನಕ್ಕೆ ಸದ್ಬಳಕೆ. ಜನಸಲವರೇ, ನಿಮಗೆ ಕಟೀಲು ತಾಯಿ ಭ್ರಮರಾಂಬೆ ಸುಬ್ರಹ್ಮಣ್ಯ ಹಾಗೂ ನೀವು ನಂಬಿದ ಕೊಲ್ಲೂರು ಮೂಕಾಂಬಿಕೆ ಹಾಗೂ ಬ್ರಹ್ಮಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಇರಲಿ. ಕೇವಲ ಇದು ಮಾತ್ರ ಅಲ್ಲ, ಭಾಗವತಿಕೆಯಲ್ಲಿ ಕೂಡ ವಿಶ್ವಮಟ್ಟಕ್ಕೆ ಬೆಳೆದಿದ್ದೀರಿ, ವಿಶ್ವ ಇಡೀ ವಿಶ್ವ ಗುರುತಿಸುವ ಹಾಗೆ ಆಗಲಿ ಎಂಬುದಾಗಿ ಒಬ್ಬ ಕಲಾವಿದನ ನಿಟ್ಟಿನಲ್ಲಿ ನಾನು ಬೇಡ್ತೇನೆ. ನಿಮಗೆಲ್ಲರಿಗೂ ವಂದಿಸಿ ಎರಡು ಮಾತು ನಮಗಿಸ್ತೇನೆ. ನಮಸ್ಕಾರ.